आणंद म्युनिसिपैलिटी में 2023-24 15th फाइनेंस का 2,09,00,000 रुपए और SFC बजट 90,00,000 रुपीस का एक एक्शन प्लान बनाया चीफ ऑफिसर ने, और असिस्टेंट कमिश्नर जो अभी वहाँ के आड़ित अधिकारी है उन्होंने उसको अप्रूवल दिया है। हमारा आरोप यह है कि आणंद के सभी वार्डों में ये एक्शन प्लान का बजट अलोकेट करना था, पर वहाँ के चीफ ऑफिसर क्या करे, वहाँ के जो MLA है BR पाटिल उनका दबाव में आके वो कुंद चुने हुए कांग्रेस वार्ड में ही पूरा बजट लिए उन्होंने। टोटल सभी वार्ड में डिस्ट्रीब्यूट होना बोल के हमारा डिमांड है, और हम ये विषय हमारे असिस्टेंट कमिश्नर जो आड़ित अधिकारी है उनको इसके बारे में बात किए तो उन्होंने भी गुस्सा करे चीफ ऑफिसर के ऊपर और उसको रेक्टिफाई करने का भी प्रॉमिस करे, बट अब तक वो चेंज नहीं हुआ एक्शन प्लान। इसलिए हम आज धरना बैठे हैं आणंद के सभी म्युनिसिपैलिटी जो BJP के मेंबर्स है और टाउन के जो निवासी है, और हम सब मिलके आज प्रोटेस्ट कर रहे हैं कि ये दबाव में आके जो पक्षपात कर रहे हैं एक्शन प्लान में ये गलत है। संविधान में सब इक्वल है तो बजट भी इक्वल मिलना चाहिए हर वार्ड को। सब वार्ड में प्रॉब्लम्स रहते हैं तो उनका भी समाधान होना चाहिए, इसलिए ये हमारा डिमांड है AC मैडम से कि वो एक्शन प्लान जो बनाए वो रद्द करे और जो मिसगाइड करे AC मैडम को चीफ ऑफिसर उनके ऊपर एक्शन ले और नया एक्शन प्लान बनाए ताकि सारे वार्डों को बजट मिले। ಇವತ್ತಿನ ದಿನ ನಾವು ಇಲ್ಲಿ ಗುಲ್ಬರ್ಗ ಆಫೀಸಲ್ಲಿ AC ಆಫೀಸಲ್ಲಿ ಸ್ಟ್ರೈಕ್ ಕೊಡೋದು ಏನಂದಾರಪ್ಪ ಅಂದ್ರೆ ನಮ್ಮ ಮುನ್ಸಿಪಾಲ್ಟಿ ಮೆಂಬರ್ ಅವರು ಟೋಟಲ್ ನಾವು 27 ಜನ ಇದ್ದೇವ್ರಿ, ಅದರಲ್ಲಿ ಬರೀ 16 ವಾರ್ಡ್ಗಳಿಗೆ ಬರೀ ಅವರು BR ಪಡ್ಲಿನ ಚೀಫ್ ನಮ್ಮ ಚೀಫ್ ಆಫೀಸರ್ ಮುಖ್ಯ ವ್ಯಕ್ತಿಗಳಿಗೆ ಹೇಳ್ಯಾನಂತ ನಂಗೆ ಎಲ್ಲಿ ಊಟ ಆಗ್ಯಾವ ಹೆಚ್ಚಾಗ್ಯಾವ ಊಟ ಎಲ್ಲ ಹೆಚ್ಚಾಗ್ಯಾವ ಅಲ್ಲೇ ಅನ್ನೋದನ್ನ ನೀವು ಕೊಡಬೇಕು ಅಂತ ಚೀಫ್ ಆಫೀಸರ್ ಆದೇಶ ಮಾಡ್ಯಾನ BR ಪಟೇಲ್. ಅದಕ್ಕಾಗಿ ಅವರು 16 ವಾರ್ಡಿಗೆ 2,09,00,000 ಅಮೌಂಟ ಹಾಕ್ಯಾರ ಚೀಫ್ ಆಫೀಸರ್, ಇದು ಮಕ್ಕಳು ನಾವು ಖಂಡನೆ ಮಾಡ್ತೇವೆ. ಮತ್ತೊಂದು ಚೀಫ್ ಆಫೀಸರ್ ಏನು ಹೇಳ್ತಾರಪ್ಪ ಅಂದ್ರೆ ಪುರಸಭೆ ಮುಖ್ಯಾಧಿಕಾರಿಗಳಿಗೂ ನಮ್ಗೆ GB ಮೀಟಿಂಗ್ ಕರೆದೇವು ಅಂತ ಸುಳ್ಳು ಇಲ್ಲಿ AC ಮೇಡಮ್ಗೆ ಹೇಳಿ ಅಪ್ರೂವಲ್ ತೊಗೊಂಡಾರ, ಅದು ಸುಳ್ಳದ. GB ಮೀಟಿಂಗ್ ಏನೂ ಕರೆದಿಲ್ಲ, AC ಮೇಡಮ್ ನಾವು ಅಪೀಲ್ ಮಾಡ್ತೇವೆ ಇದು ಇಮ್ಲೆಟ್ಲಿ ಇವರಿಗೆ ಅದು ತಡೆ ಹಿಡಿಬೇಕು. 2,09,00,000 ಮತ್ತು SFC 96,00,000 ಮತ್ತೊಂದು 27 ವಾರ್ಡಿಗೆ ಸೇಮ್ ಅಮೌಂಟ್ ಹಾಕ್ಬೇಕಂತ ಅವರೆಲ್ಲ ಕೇಳ್ಕೊಳ್ತೇವೆ. ಈಗ ನಾವು ಭೀ ಗೆದ್ದು ಬಂದಿದ್ದೇವೆ, ನಮ್ಗೆ ಕೇಳ್ತಾರೆ ಅವರು ನಮ್ಮ ಮುನ್ಸಿಪಾಲ್ಟಿ ಮೆಂಬರ್ ನಾವು ನಿಮ್ಗೆ ಗೆಲ್ಸಿದಪ್ಪ ನೀವು ಏನು ಮಾಡ್ತೀವಿ ಅಂತ ಕೇಳ್ತಾರೆ ನಮ್ಗೆ. ಹಂಗಾಗಿ ಅವ್ನು BR ಪಟೇಲ್ ಪೂರ ಕೊಯ್ಗೊಂಬೆ ಆಗ್ಯಾನ ಚೀಫ್ ಆಫೀಸರ್ಗೆ, ಅವ್ನ ಮೇಲೆ ಆಕ್ಷನ್ ಆಗಬೇಕು. BR ಚೀಫ್ ಆಫೀಸರ್ ಮೇಲೆ AC ಆಫೀಸ್ ಅವ್ರಿಗೆ ಮೇಡಮ್ಗೆ ಅಪೀಲ್ ಮಾಡ್ತೇನೆ. ಎಲ್ಲರಿಗೆ ಉಳಿದ 11 ವಾರ್ಡಿಗೆ ಅನ್ನೋದನ್ನು ಅವ್ರಿಗೆ ಎಟ್ಟು ಬಂದು ನಮಗೆ ಭೀ ಎಟ್ಟು ಕೊಡಬೇಕು. ಇಲ್ಲಿ ನಮ್ಗೆ ಕೇಳ್ತಾರೆ ನಿಮ್ಗೆ ಓಟ್ ಹಾಕಿದವಪ್ಪ ನೀ ಏನು ಮಾಡಿದ ಕೆಲಸ ಅಂತ ಕೇಳ್ತಾರೆ. ಅದಕ್ಕೆ ಮಕ್ಕಳು ದೊಡ್ಡ ಅನ್ಯಾಯ ಆಗ್ಯದ ನಮಗೆ. ಅದಕ್ಕೆ BR ಪಟೇಲ್ ಹೇಳ್ತಾನಂತವ ನಮ್ಗೆ ಎಲ್ಲಿ ಓಟ್ ಆಗ್ಯಾವ ಅಲ್ಲೇ ಹೆಚ್ಚಾಗಿ ಅಲ್ಲೇ ಅನ್ನೋದನ್ನು ಹಾಕಂತ ಹೇಳ್ತಾನಂತವನಿಗೆ. ಅದಕ್ಕಾಗಿ ನಾ ಹೇಳ್ತೀನಿ ಚೀಫ್ ಆಫೀಸರ್ ಅವರೇ, ನಾವು ಇಲ್ಲೇ ಇಲ್ಲಿ ಇಟ್ಟಿಗೆ ಬಿಡಲ್ಲ ನಾವು, ಇದೇನು ಸರಿಪಡಿಸಿದ ಗುಣ ಅದ ಇಲ್ಲಿಗ ನಾವು ಇನ್ನೂ ಕಾನೂನು ರೀತಿನಿಂದ ದೊಡ್ಡ ಹೋರಾಟ ಮಾಡ್ತೀವಿ ನಿಮ್ಮ ಮೇಲೆ. ಇಷ್ಟು ಹೇಳೋಣ, ಮಾತು ಮುಗಿಸ್ತೀನಿ.